ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಡಿಕೆ ಶಿವಕುಮಾರ್ಗೆ ಬಿಗ್ ರಿಲೀಫ್, ಷರತ್ತುಬದ್ಧ ಜಾಮೀನು ಮಂಜೂರು, ಆರೋಗ್ಯ ಸ್ಥಿತಿ ಗಮನಿಸಿ ಜಾಮೀನು ನೀಡಿದ ಕೋರ್ಟ್. ಅಭಿವೃದ್ಧಿ ವಿಷಯದಲ್ಲಿ ರಾಜ್ಯ ಸರ್ಕಾರದಿಂದ ತಾರತಮ್ಯ, ಕ್ಷೇತ್ರ ಅಭಿವೃದ್ಧಿ ಅನುದಾನ ವಾಪಸ್ಗೆ ಕೆಂಡಾಮಂಡಲ, ಬಿಎಸ್ವೈ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಆಕ್ರೋಶ. ಕಲಬುರಗಿ ಜಿಲ್ಲಾಸ್ಪತ್ರೆಗೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಭೇಟಿ, ಅವ್ಯವಸ್ಥೆ ಕಂಡು ಅಧಿಕಾರಿಗಳಿಗೆ ತರಾಟೆ, ಆಸ್ಪತ್ರೆಯಲ್ಲಿನ ರೋಗಿಗಳ ಆರೋಗ್ಯ ವಿಚಾರಣೆ. ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಈಗ ವಾರ್ತೆಗಳ ವಿವರ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ನಡೆಸುತ್ತಿರುವ ತನಿಖೆ ಎದುರಿಸುತ್ತಿದ್ದು, ನ್ಯಾಯಾಂಗ ಬಂಧನದಲ್ಲಿರುವ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರು ಜಾಮೀನು ಕೋರ್ಜಿ ಸಲ್ಲಿಸಿರುವ ಅರ್ಜಿ ಕುರಿತು ತೀರ್ಪು ಬುಧವಾರದಂದು ಹೊರಬಿದ್ದಿದೆ. ಎಸ್, ಹೈಕೋರ್ಟ್ ನ್ಯಾಯಮೂರ್ತಿ ಸುರೇಶ್ ಕುಮಾರ್ ಕಾಯಿಟ ಒಂದೇ ಸಾಲಿನಲ್ಲಿ ಮಾಜಿ ಸಚಿವ ಡಿಕೆ ಶಿವಕುಮಾರ್ಗೆ ಷರತ್ತುಬದ್ಧ ಜಾಮೀನಿನಡಿ ಆದೇಶಿಸಿದ್ದಾರೆ. ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ದೆಹಲಿ ಹೈಕೋರ್ಟ್ ನ್ಯಾಯಾಧೀಶ ಸುರೇಶ್ ಕುಮಾರ್ ಕಾಯಿಟ ಅವರ ತೀರ್ಪನ್ನು ಪ್ರಕಟಿಸಿದ್ದು, ಶಾಸಕ ಡಿಕೆ ಶಿವಕುಮಾರ್ ಅವರಿಗೆ ಜಾಮೀನು ನೀಡುವುದಕ್ಕೆ ಒಪ್ಪಿಕೊಂಡಿದ್ದು ಅವರಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಡಿಕೆ ಶಿವಕುಮಾರ್ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಜಾರಿ ನಿರ್ದೇಶನಾಲಯ ಪರ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆಎಂ ನಟರಾಜ್ ವಾದ ಮಂಡಿಸಿದ್ರು. ಈ ಎಲ್ಲ ವಾದದ ಬಳಿಕ ಹೈಕೋರ್ಟ್ ನ್ಯಾಯಮೂರ್ತಿ ಸುರೇಶ್ ಕುಮಾರ್ ಕಾಯಿಟ ಡಿಕೆ ಶಿವಕುಮಾರ್ ಅವರಿಗೆ ಷರತ್ತುಬದ್ಧ ಜಾಮೀನು ನೀಡಿ ಆದೇಶ ಹೊರಡಿಸಿದ್ದಾರೆ. ಇದೀಗ ಪ್ರಕರಣದಲ್ಲಿ ತಿಹಾರ್ ಜೈಲು ಸೇರಿದ್ದ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿ ಹೈಕೋರ್ಟ್ ನಲ್ಲಿ ಷರತ್ತುಬದ್ಧ ಜಾಮೀನು ಮಂಜೂರಾದ ಹಿನ್ನೆಲೆಯಲ್ಲಿ ಬುಧವಾರ ರಾತ್ರಿ ಒಳಗೆ ಜೈಲಿನಿಂದ ಬಿಡುಗಡೆಯಾಗಲಿದ್ದಾರೆ. ಹೀಗಾಗಿ ಅವರ ಅಪಾರ ಅಭಿಮಾನಿಗಳು ದೆಹಲಿಯಲ್ಲಿಯೇ ಬಿಡು ಬಿಟ್ಟಿದ್ದು ತಿಹಾರ್ ಜೈಲಿನಿಂದ ಡಿಕೆ ಶಿವಕುಮಾರ್ ಅವರು ಹೊರ ಬರುವುದನ್ನೇ ಕಾತುರದಿಂದ ಕಾಯುತ್ತಿದ್ದಾರೆ. ಜೊತೆಗೆ ದೆಹಲಿ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದ್ದರಿಂದಾಗಿ ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ಈಗ ವಾರ್ತೆಗಳ ವಿವರ. ಅಭಿವೃದ್ಧಿ ವಿಷಯದಲ್ಲಿ ರಾಜ್ಯ ಸರ್ಕಾರದಿಂದ ತಾರತಮ್ಯ, ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡುವುದು ಯಾರಿಗೂ ಶೋಭೆ ತರುವುದಿಲ್ಲ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಕಾರ್ಯದರ್ಶಿ ಅನುದಾನ ಹಂಚಿಕೆಯಲ್ಲದ ತಾರತಮ್ಯವನ್ನು ಸದನದಲ್ಲಿಯೇ ಸಿಎಂ ಒಪ್ಪಿಕೊಂಡಿದ್ದಾರೆ. ಅದನ್ನು ಸರಿಪಡಿಸುವ ಜವಾಬ್ದಾರಿ ಅವರ ಮೇಲಿದೆ. ರಾಜ್ಯ ಸರ್ಕಾರ ಕೊಡುವ ಅನುದಾನ ಯಾವುದೇ ವ್ಯಕ್ತಿ ಅಥವಾ ಪಕ್ಷಕ್ಕೆ ಹೋಗಲ್ಲ, ಆಯಾ ಕ್ಷೇತ್ರದ ಜನತೆಯ ಅಭಿವೃದ್ಧಿಗೆ ನೆರವಾಗುತ್ತದೆ. ರಸ್ತೆ, ಕುಡಿಯುವ ನೀರು ಇತ್ಯಾದಿ ಸಾರ್ವಜನಿಕರಿಗೆ ಉಪಯೋಗವಾಗುವ ಕೆಲಸಗಳು, ಯಾವ ಶಾಸಕರಿಗೆ ಎಷ್ಟು ಅನುದಾನ ಕೊಡಬೇಕು ಅದನ್ನು ಕೊಡಬೇಕು, ಅದನ್ನು ಬಿಟ್ಟು ಈ ಹಿಂದೆ ನಿಗದಿಯಾದ ಹಣವನ್ನು ವಾಪಸ್ ಪಡೆಯುವುದು, ಕಾಂಗ್ರೆಸ್ ಬಿಜೆಪಿ ಶಾಸಕರೆಂದು ತಾರತಮ್ಯ ಮಾಡುವುದು ಸರಿಯಲ್ಲ. ಅಭಿವೃದ್ಧಿ ವಿಷಯದಲ್ಲಿ ಪಾಲಿಟಿಕ್ಸ್ ಮಾಡುವುದನ್ನು ಬಿಡಬೇಕು, ತಾರತಮ್ಯ ಸರಿಪಡಿಸುವುದಾಗಿ ಹೇಳಿರೋ ಸಿಎಂ ನುಡಿದಂತೆ ನಡೆಯಬೇಕು ಎಂದು ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗ್ರಹಿಸಿದರು. ಎಲ್ಲರಿಗೆ ಏನೇನು ಕಮಿಟ್ಮೆಂಟ್ ಮೊದಲು ಮಾಡಿದರು ಅದು ಕೊಡ್ತಕ್ಕಂಥದ್ದು ನ್ಯಾಯ ಒಂದು. ಆಮೇಲೆ ಯಾವುದೇ ಹಣ ಅಭಿವೃದ್ಧಿಗೆ ಬಂದರೆ ಅದು ಯಾವುದಾದ್ರೂ ಒಂದು ವ್ಯಕ್ತಿಗೆ ಹೋಗೋದಿಲ್ಲ, ಅಥವಾ ಅಲ್ಲಿ ಯಾವುದೋ ಒಂದು ಪಕ್ಷದ ಮತದಾರರಿಗೆ ಮುಟ್ಟಲ್ಲ. ಅದು ಎಲ್ಲನೂ ಕೂಡ ರಸ್ತೆ ಆಗಲಿ, ಕುಡಿಯೋ ನೀರಿಂದಾಗಲಿ, ಅಥವಾ ನಿಮ್ಮ ಬೇರೆ ಯಾವುದೇ ಸಾರ್ವಜನಿಕ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮಗಳು ಇರ್ತವೆ, ಅವೆಲ್ಲರಿಗೆ ಅನುಕೂಲ ಆಗ್ತವೆ. ಬಿ ಜೆ ಪಿ ಕಾರ್ಯಕರ್ತರು ಇರ್ತಾರೆ, ಬಿ ಜೆ ಪಿ ವೋಟರ್ಸು ಇರ್ತಾರೆ, ಕಾಂಗ್ರೆಸ್ ವೋಟರ್ಸು ಇರ್ತಾರೆ, ನಿಮಗೆ ಬೇಕಾಗಲ್ಲದವರು ಇರ್ತಾರೆ. ಅದಕ್ಕೆ ಯಾರೂ ಇಂಥದ್ರಾಗ ತಾರತಮ್ಯ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಎಷ್ಟೋ ಕಾರ್ಯಕ್ರಮನ ಹಿಂದೆ ನಮಗೆ ಸಂಬಂಧ ಇಲ್ಲ, ಸೂತ್ರ ಇಲ್ಲ, ನಾವೆಲ್ಲ ರೈಲ್ವೇದಾಗಿದ್ದಾಗ, ಇ ಎಸ್ ಐದಾಗಿದ್ದಾಗ, ನ್ಯಾಷನಲ್ ಹೈವೇ ನನಗೇನು ಸಂಬಂಧ ಇದಿರಲಿ, ಸೋಲಾಪುರದಿಂದ ಬೆಂಗಳೂರಿಗೆ ಮಾಡಬೇಕು ಅಂತ ಗುಲ್ಬರ್ಗ ಟು ಬೆಂಗಳೂರು ಮಾಡ್ಬೋದಾಗಿತ್ತು ನಾವು. ಬಟ್ ನಮಗೊಂದು ಲಿಂಕ್ ಆದರೆ ಎರಡು ಸ್ಟೇಟ್ ಲಿಂಕ್ ಆಗ್ತದೆ. ಹಿಂಗೆ ಫೋರ್ ಸೈಟೆಡ್ನೆಸ್ ಇಟ್ಟುಕೊಂಡು ನೀವು ಮಾಡಿದ್ರೆ ಅದು ಉಪಯೋಗ ಆಗ್ತದೆ. ಮತ್ತು ಯಾವಾಗಲೂ ಕೂಡ ಡೆವಲಪ್ಮೆಂಟ್ನಲ್ಲಿ ಪಾಲಿಟಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ನೀವು ಯಾವಾಗಲೂ ಏನೋ ಒಂದು ಡಿಸ್ಕ್ರಿಷನ್, ಒಂದು ಲಕ್ಷ ಮನಿ ಹಂಚೋವಿವೆ, ಒಂದು ಲಕ್ಷ ಮನಿ ಹಂಚೋವಿದ್ದಾಗ ನಿಮ್ಮ ಕಾನ್ಸೂನ್ಸಿಗೆ ಒಂದು
4,000 ಹೆಚ್ಚಿಗೆ ಕೊಟ್ಟರೆ, ಇನ್ನೊಂದು ಕಡೆ 4,000 ಕಡಿಮೆ ಕೊಟ್ಟರೆ ಅಂದರೆ ಪರವಾಗಿಲ್ಲ. ಈ ರಸ್ತೆಗಳು, ಕುಡಿಯೋ ನೀರು, ಕೆರೆಗಳು, ಕೆರೆ ದುರಸ್ತಿ, ನಿಮ್ಮ ಡ್ಯಾಮ್ಗಳು, ಡ್ಯಾಮ್ ರಿಪೇರಿ ಅಥವಾ ಹಾಸ್ಟೆಲ್ಸು, ಸ್ಕೂಲ್ಗಳು, ಇವೆಲ್ಲರಿಗೂ ಉಪಯೋಗ ಆಗೋದು. ಇಟ್ ಈಸ್ ನಾಟ್ ಎ ಇಂಡಿವಿಜುವಲ್ ಬೆನಿಫಿಟೆಡ್ ಇವೆಲ್ಲ. ಇವೆಲ್ಲನೂ ಕೂಡ ಸಾರ್ವಜನಿಕರಿಗೆ ಸಹಾಯ ಆಗ್ತಕ್ಕಂಥದ್ದು, ಕಲೆಕ್ಟಿವ್ಲಿ ಇದರ ಲಾಭ ಆಗ್ತದೆ. ಅದಕ್ಕಾಗಿ ಇಂಥದಕ್ಕೆಲ್ಲ ಅಡ್ಡಿ ಬರಬಾರ್ದು. ಮತ್ತು ಇವರು ಚೀಫ್ ಮಿನಿಸ್ಟರ್ ರಿವ್ಯೂ ಮಾಡಬೇಕು ಇದನ್ನು. ಹೈದರಾಬಾದ್ ಕರ್ನಾಟಕ ಏನು ಈ ಕಲ್ಯಾಣ ಕರ್ನಾಟಕ ಅಂತ ನಾಮಾಂತರ ಆಗಿದೆ, ಅದು ಎಲ್ಲಿವರೆಗೆ ಸಂವಿಧಾನದಲ್ಲಿ ಬದಲಾವಣೆ ಆಗಲ್ಲ ಅಲ್ಲಿವರೆಗೆ ಹೈದರಾಬಾದ್ ಕರ್ನಾಟಕ ಅಂತ ಹೇಳಲೇಬೇಕಾಗ್ತದೆ ನಾವು ಬೆನಿಫಿಟ್ ಯೂಸ್. ಅದಕ್ಕೆ ನೀವು ಆ ಭಾಗದ ರಿವ್ಯೂ ಮಾಡಿ ಯಾವುದೇ ಒಂದು ಮೀಟಿಂಗ್ ತೊಗೊಂಡ್ರು ಕೂಡ ಬಜೆಟ್ನಲ್ಲಿ ಕೊಟ್ಟಿದ್ದ ಹಣ ಎಷ್ಟು, ಬಿಡುಗಡೆ ಆಗಿದ್ದೆಷ್ಟು, ಖರ್ಚಾಗಿದ್ದೆಷ್ಟು, ಅಥವಾ ಈಗ ನಾವು HKRDBನಲ್ಲಿ ಕೊಡ್ತಕ್ಕಂಥ ಹಣ ಅದು ಖರ್ಚಾಗಿದ್ದೆಷ್ಟು, ಇವೆಲ್ಲ ನೋಡಬೇಕು. ನೀನೇನು ಮಾಡಿದ್ದಿ, ನಾನೇನು ಮಾಡಿದ್ದೀನಿ ಇದೇ ಹೇಳ್ಕೊತ ಹೋದರೆ ಯಾವ ಏರಿಯಾನೂ ಡೆವಲಪ್ ಆಗಲ್ಲ. ನಾವೇನು ಮಾಡಿದ್ದೇವೆ ನಿಮ್ಮ ಕಣ್ಣು ಮುಂದೆ ಇದೆ, ಇವ್ರೇನು ಮಾಡ್ಯಾರ ಅದು ನಿಮ್ಮ ಕಣ್ಣು. ಬಟ್ ಇವರಿಬ್ಬರದು ಹಿಂಗೆ ಹೇಳ್ಕೊಂಡು ನಾ ಹೆಂಗೆ ಮಾಡಿದೆ, ಅವನೇನು ಮಾಡ್ದೆ, ಇವನೇನು, ದಿಸ್ ಈಸ್ ನಾಟ್ ಗೋಯಿಂಗ್ ಟು ಸಾಲ್ವ್ ದಿ ಪ್ರಾಬ್ಲಮ್. ಇಲ್ಲಿದ್ದವರು ಅಲ್ಲಿ ಹೋಗಿದ್ದಾರೆ, ಅಲ್ಲಿದ್ದವರು ಇಲ್ಲಿ ಬಂದಿದ್ದಾರೆ. ಕಲಬುರಗಿ ಜಿಲ್ಲಾ ಆಸ್ಪತ್ರೆಗೆ ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ದಿಢೀರನೆ ಭೇಟಿ ನೀಡಿ ಸ್ವಚ್ಛತೆ ಮತ್ತು ಆಸ್ಪತ್ರೆಯಲ್ಲಿರುವ ರೋಗಿಗಳ ಆರೋಗ್ಯ ವಿಚಾರಿಸಿದರು. ಕಲಬುರಗಿ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಯಲ್ಲಿ ದಿಢೀರನೆ ಭೇಟಿ ನೀಡಿದ ಸಂಸದೀಯ ನಾಯಕ ಡಾಕ್ಟರ್ ಉಮೇಶ್ ಜಾಧವ್ ಅವರು ಸರ್ಕಾರಿ ಆಸ್ಪತ್ರೆಯ ವಾತಾವರಣ ನೋಡಿ ಕೆಂಡಾಮಂಡಲವಾಗಿ ಆಸ್ಪತ್ರೆ ಅಧಿಕಾರಿಗಳಿಗೆ ಸಖತ್ತಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ, ಕೂಡಲೇ ಎಲ್ಲ ವ್ಯವಸ್ಥೆಯನ್ನು ಸರಿಪಡಿಸಿ ಎಂದು ಆಸ್ಪತ್ರೆಯ ಅಧಿಕಾರಿಗಳಿಗೆ ಆದೇಶ ನೀಡಿದ್ದಾರೆ. ಒಂದು ವೇಳೆ ಆದೇಶಕ್ಕೆ ನಿರ್ಲಕ್ಷ್ಯ ತೋರಿದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. I'll bar to you, I'm going there, we'll see. You should not threat these fellows. They are bold enough to tell now. You should encourage them complaining. Yes, sir. We have to encourage. They are future citizens. ಇಷ್ಟು ವಾರ್ಡ್ದಾಗ 40 ಪೇಷಂಟ್ ಅದಾವ, 40 ರೂಮ್ ಅದಾವ, ಒಬ್ರು ಡಾಕ್ಟರ್ ಬರಲಿ. 15 ದಿವಸ ಆಯ್ತು ಸರ್, ನಾವು ಜೈಲಿ ತಾಲೂಕು ಡಾಕ್ಟರ್ ಬಂದಾರೆ ಕೋಆಪರೇಟ್ ಮಾಡಿ ನಮ್ಗೆ ಅವ್ರಿಗೆ ಬರ್ದ್ ಕೊಡ್ರಿ ಅವ್ರಿಗೆ. ತುಂಬ ಕೋಪರೇಟ್ ನೀಡ್ತೀಯ ಜಿ, ಅವ್ರಿಗೂ ಮಾತಾಡ್ಬಿಡೋದ್ರಿ ಅಲ್ಲಿ ನೂಲಸ್ ನೋಡ್ರಿ, ನೀವು ಕ್ಲೀನ್ ಮಾಡಿದ್ರೆ ನೂಲಸ್ ನೋಡ್ರದು ಅಂದ್ರೆ ಕ್ಲೀನ್ ಮಾಡಿದ ಅರ್ಥ ಗೊತ್ತಾಗ್ತದ. ಅಂದ್ರೆ ನೀವು ಕ್ಲೀನ್ ಮಾಡಿದ್ರಿ ಅಂತ ಗೊತ್ತಾಗ್ತದ್ರಿ, ಅದು ಯಾವಾಗ ಕ್ಲೀನ್ ಮಾಡ್ರಿ ಅಂತ ಸರ್ಜನಾಗಿದ್ದೆ. ಸಿಸ್ಟರ್ಗಳು ಕಟ್ಟಿಗೆ ತಗೊಂಡು ನಿಂತಿರ್ತಿದ್ರು, ಪೇಷಂಟ್ಗಳಿಗೆ ಒಯ್ಲಿ ಅಂದ್ರೆ ಗ್ರೂಪ್ ಡಿ ಓಡ್ಕೊಂಡು ಬಂದು ಟ್ರಾಲಿನ ಹಾಕೊಂಡು ಹೋಗ್ತಿದ್ದೆ. ದಾಟ್ ಅಸರ್ಷನ್ ಯು ಶುಡ್ ಹ್ಯಾವ್. ಸುಮ್ಮನೆ ನಾವು ಡ್ಯೂಟಿ ಮಾಡಿ ಹೋಗೋದಲ್ಲ, ಆ ಎಲ್ಲಿಂದ ಬಂದಿರ್ತಾರೆ, ಇಲ್ಲಿ ದವಾಖಾನೆ ಯಾಕೆ ಬರ್ತಾರೆ, ಇಲ್ಲಿ ಅವ್ರು ಗತಿ ಇಲ್ಲ ಅಂತ ಬರ್ತಾರೆ. ಯಾರು ಒಬ್ಬರ ಗೌರ್ಮೆಂಟ್ ಸರೆಂಡರ ಇಲ್ಲಿ, ಯಾರೋ ಒಬ್ಬರು ಸೌಕರ್ಯ ಇಲ್ಲ, ಬಿಲೋ ಪಾವರ್ಟಿ ಲೈನ್. ಸ್ವಲ್ಪ ಚೇಂಜ್ ಯುವರ್ ಅಟಿಟ್ಯೂಡ್, ಸ್ವಲ್ಪ ಅಟಿಟ್ಯೂಡ್ ಚೇಂಜ್ ಮಾಡಿ. ನಿಮ್ಮ ಪ್ರಾಬ್ಲಮ್ ಇದೆ, ವ್ಯಾರ್ ದೇರ್ ಟು ಸಾಲ್ವ್ ಯುವರ್ ಪ್ರಾಬ್ಲಮ್. ಅವ್ರು ಹೇಳ್ರಿ ಪೂರ್ತಿ ನಮಗೆ. ನಾನು ನಿಮಗೆ ಕರೀಲಿಕ್ಕಿದ್ದೀನಿ ಮೀಟಿಂಗ್ ಒಂದು ದಿವಸ. ಎಲ್ಲ ಸ್ಟಾಫ್ ನರ್ಸಸ್, ಯುವರ್ ಡೆಮೆಟೆಡ್, ಯು ಕಮ್ ಯುತ್ ಔಟ್ ವಿತ್ ದ ಪ್ರಾಬ್ಲಮ್. ಓಕೆ ಸರ್, ಪ್ರಾಬ್ಲಮ್ ಯು ಟೆಲ್ ಮಿ ವಿಲ್ ಹ್ಯಾವ್ ಮೀಟಿಂಗ್ ಫೈನಾನ್ಸ್ ಏನು ಪ್ರಾಬ್ಲಮ್ ಅಂದ್ರೆ ಈಗೇ ನಾನು ಮಾತಾಡ್ತೀನಿ.
ಮಹಾರಾಷ್ಟ್ರ ಮತ್ತು ಹರಿಯಾಣ ರಾಜ್ಯಗಳ ಚುನಾವಣೆ ಮತದಾನೋತ್ತರ ಸಮೀಕ್ಷೆ ಬಗ್ಗೆ ಎಐಸಿಸಿ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಎಐಸಿಸಿ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿ, ಇವಿಎಂ ಯಂತ್ರಗಳನ್ನು ದುರ್ಬಳಕೆ ಮಾಡಿಕೊಂಡು ಬಿಜೆಪಿ ಎಲ್ಲ ಕ್ಷೇತ್ರಗಳಲ್ಲಿ ಅಧಿಕಾರಕ್ಕೆ ಬರುತ್ತಿದೆ. ಇವಿಎಂ ಯಂತ್ರಗಳ ದುರ್ಬಳಕೆಯಾಗುತ್ತಿದೆ ಎಂದು ಹೇಳಲ್ಲ. ಸೆಲೆಕ್ಟಿವ್ ಆಗಿ ಕೆಲ ಕ್ಷೇತ್ರಗಳಲ್ಲಿ ಇವಿಎಂ ಯಂತ್ರಗಳ ದುರ್ಬಳಕೆ, ಎಲ್ಲಿ ಬಿಜೆಪಿಯನ್ನ ಗೆಲ್ಲಿಸಲು ಅಗತ್ಯವಿದೆಯೇ ಅಂತಹ ಕಡೆ ಇವಿಎಂ ಯಂತ್ರಗಳ ದುರ್ಬಳಕೆಯಾಗುತ್ತಿದೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸೋತ ಕಾರಣಕ್ಕೆ ಹೇಳ್ತಾರೆ ಅಂತಾರೆ. ಆದ್ರೆ ಈ ಮುಂಚಿನಿಂದಲೂ ನಾವು ಇವಿಎಂಗಳ ದುರ್ಬಳಕೆ ಬಗ್ಗೆ ಹೇಳುತ್ತಲೇ ಬಂದಿದ್ದೇವೆ. ವಿರೋಧ ಪಕ್ಷಗಳ ಚುನಾವಣಾ ಆಯೋಗಕ್ಕೂ ಮನವಿ ಮಾಡಿದ್ದೇವೆ, ಆದರೂ ಆಯೋಗ ಇದನ್ನು ಒಪ್ಪುತ್ತಿಲ್ಲ. ಭಾರತವನ್ನು ಹೊರತುಪಡಿಸಿ ಇಡೀ ಜಗತ್ತೇ ಇವಿಎಂ ಕೈಬಿಟ್ಟು ಬ್ಯಾಲೆಟ್ ಪೇಪರ್ ಮೊರೆ ಹೋಗಿದ್ದಾರೆ. ಅಮೆರಿಕ ಅಂತಹ ದೊಡ್ಡ ದೇಶವೇ ಮತಪತ್ರ ಬಳಸುತ್ತಿದೆ. ಭಾರತದಲ್ಲಿ 110 ಕೋಟಿ ಜನಸಂಖ್ಯೆ ಇದ್ದಾಗ ಮತಪತ್ರ ಬಳಸಲಾಗುತ್ತಿತ್ತು. ಈಗ ಇರೋ 130 ಕೋಟಿ ಜನಸಂಖ್ಯೆಗೆ ಮತಪತ್ರ ಬಳಸಲು ದೊಡ್ಡ ತೊಂದರೆ ಏನೂ ಇಲ್ಲ. ಆದರೆ ಚುನಾವಣಾ ಆಯೋಗ ಮತಪತ್ರ ಬಳಸಲು ಮುಂದಾಗುತ್ತಿಲ್ಲ, ಅದನ್ನೇ ಬಿಜೆಪಿ ಬಂಡವಾಳ ಮಾಡಿಕೊಳ್ಳುತ್ತಿದೆ ಎಂದು ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಅದರದಂದು ಸೆಲೆಕ್ಟಿವ್ಲಿ ಆ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ವೈಡ್ ಸ್ಪ್ರೆಡ್ ಮಾಡಲ್ಲ ಅವರು, ಸೆಲೆಕ್ಟಿವ್ಲಿ ಎಲ್ಲಿ ಬೇಕೋ ಅಲ್ಲಿ ಮಾಡೋದು, ಎಲ್ಲಿ ಬೇಕೋ ಅಲ್ಲಿ ಇದು ಮಾಡೋದು. ಈಗ ದೇ ಆರ್ ಡೂಯಿಂಗ್ ಇಟ್ ಅಂಡ್ ಜನ ನೀವು ಸೋತಾಗ ಅದು ಅಕ್ಸೆಪ್ಟ್ ಮಾಡೋಕ್ಕೆ ತಯಾರಿರೋದಿಲ್ಲ, ಸೋತಾರೆ ಅದಕ್ಕೆ ಹಿಂಗೆ ಹೇಳ್ತಾರೆ ಅಂತಾರೆ. ಬಟ್ ಟೆಕ್ನಾಲಜಿ ಇಸ್ ದೇರ್, ಸೆಲೆಕ್ಟಿವ್ಲಿ ಅವರೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅದು ನೋಡೋಣ, ಯಾಕಂದರೆ ನಾವು ಹೇಳಿ ಹೇಳಿ ಸಾಕಾಯಿತು. ಆಮೇಲೆ ವಿಶೇಷವಾಗಿ ಎಲೆಕ್ಷನ್ ಕಮಿಷನ್ಗೂ ನಾವೆಲ್ಲ ಅಪೋಸಿಷನ್ ಪಾರ್ಟಿದವರು ಭೇಟಿಯಾಗಿ ಅವ್ರಿಗೆ ಕಂಡು ಮೆಮೊರಂಡಮ್ ಕೊಟ್ಟು ಅದರ ಬಗ್ಗೆ ಮನವರಿಕೆ ಮಾಡಿಕೊಟ್ಟೇವೆ. ಆದರೂ ಕೂಡ ಅವರು ಒಪ್ಪಲಕ್ಕೆ ತಯಾರಿಲ್ಲ. ಇಡೀ ವರ್ಲ್ಡ್ನಲ್ಲೇ ಬ್ಯಾಲೆಟ್ ಪೇಪರ್ ಮೇಲೆ ನಡೆದಿದೆ, ಪೇಪರ್ ಬ್ಯಾಲೆಟ್ ಮೇಲೆ, ಎಕ್ಸೆಪ್ಟ್ ಇಂಡಿಯಾ. ಬಂದಿಲ್ಲ. ಈಗ ಇಲ್ಲಿವರೆಗೆ ನಾವು ಅದನ್ನು ಈಗ ಇದು ಚೈನಾದ ಉದಾಹರಣೆ ಕೊಡೋಕೆ ಬರೋದಿಲ್ಲ, ಬಿಕಾಸ್ ಅಲ್ಲಿ ಎಲ್ಲ ಒನ್ ವೇ ಟ್ರಾಫಿಕ್ ಹೆಚ್ಚು ಕಡಿಮೆ. ಬಟ್ ಪ್ರಪಂಚದಲ್ಲಿ ಅಮೇರಿಕಾ ಅಂಥ ಕಂಟ್ರಿನೂ ಕೂಡ ಇವೆ. ಆ್ಯಂಡ್ ಇಲ್ಲಿ ನಾವು ಯಾವಾಗ 110 ಕೋಟಿ ಇದ್ದಾಗ ಮಾಡಿದ್ದೇವೆ, 130 ಕೋಟಿ ಇದ್ದಾಗ ಮಾಡೋಕ್ಕೆ ಬರಲ್ಲ. ಆಮೇಲೆ ನಿಮ್ಮ ಬ್ಯಾಲೆಟು 90 ಕ್ರೋರ್ಸ್ ಹೆಚ್ಚು ಕಡಿಮೆ. ಕಳೆದ ಹಲವು ದಿನಗಳ ಹಿಂದಷ್ಟೇ 4 ಅಕ್ರಮ ನಾಡ ಪಿಸ್ತೂಲ್ಗಳನ್ನು ಹೊಂದಿದವರನ್ನ ಪೊಲೀಸರು ಬಂಧಿಸಿದ್ರು. ಆದರೆ ಇದೀಗ ಮತ್ತೋರ್ವ ಅಕ್ರಮ ನಾಡ ಪಿಸ್ತೂಲ್ ಮಾರಾಟ ಮಾಡುತ್ತಿರುವ ಆರೋಪಿಯನ್ನ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಪಿಎಸ್ಐ ಮಂಜುನಾಥ್ ಹೂಗಾರ್ ಹಾಗೂ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಫಜಲ್ಪುರ ತಾಲೂಕಿನ ಕರಜಗಿ ಗ್ರಾಮದ ಈರಪ್ಪ ತಂದೆ ಗಂಗಾಧರ್ ನಾಯ್ಕೊಡಿ 27 ವರ್ಷ ವಯಸ್ಸು ಯುವಕ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಬುಧವಾರದಂದು ಮಾಶಾಳ ಬೋರುಟಗಿ ರಸ್ತೆಗೆ ಇರುವ ಕಂಕರ್ ಮಷಿನ್ ಹತ್ತಿರ ಅಕ್ರಮ ನಾಡ ಪಿಸ್ತೂಲ್ ಅನ್ನು ಮಾರಾಟ ಮಾಡಲು ನಿಂತಿದ್ದ. ಖಚಿತ ಮಾಹಿತಿ ಪಡೆದ ಅಫಜಲ್ಪುರ ಪೊಲೀಸರು ದಾಳಿ ನಡೆಸಿ ಈರಪ್ಪ ನಾಯ್ಕೊಡಿಯನ್ನ ವಶಕ್ಕೆ ಪಡೆದಿದ್ದಾರೆ. ಬಂಧಿತನಿಂದ 1 ನಾಡ ಪಿಸ್ತೂಲ್ ಹಾಗೂ 1 ಜೀವಂತ ಗುಂಡನ್ನು ಜಪ್ತಿ ಮಾಡಿದ್ದಾರೆ. ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಕಿತ್ತೂರ ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮಕ್ಕೆ ಕಲಬುರಗಿ ಲೋಕಸಭಾ ಸದಸ್ಯರು ಡಾಕ್ಟರ್ ಉಮೇಶ್ ಜಾಧವ್ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ನೀಡಿದರು.
ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರು ಸುವರ್ಣ ಮಾಲಜಿ, ಮಹಾನಗರ ಪಾಲಿಕೆಯ ಆಯುಕ್ತರು, ಅಪಾರ ಜಿಲ್ಲಾಧಿಕಾರಿಗಳು ಶರಣು ಮೋದಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿಯ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಹಮ್ಮಿಕೊಂಡಿರುವ ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ನಲ್ಲಿ ಖಾತೆ ತೆರೆಯುವ ಪ್ರಕ್ರಿಯೆ ಹಾಗೂ ಖಾತೆಯಿಂದ ಆಗುವ ಪ್ರಯೋಜನಗಳ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಕಲಬುರಗಿ ಲೋಕಸಭಾ ಸದಸ್ಯರು ಡಾಕ್ಟರ್ ಉಮೇಶ್ ಜಾಧವ್ ಅವರು ಭಾಗವಹಿಸಿ ಮಾತನಾಡಿದ ಅವರು, ಇಂತಹ ಕಾರ್ಯಕ್ರಮಗಳಿಂದ ಮತ್ತೆ ಪೋಸ್ಟ್ ಆಫೀಸ್ಗಳಿಗೆ ಪುನರ್ಜೀವನ ಸಿಕ್ಕಂತಾಗಿದೆ. ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಅಧಿಕಾರಿಗಳು ಜನಸಂಬಂಧರಿಗೆ ತಿಳಿಸುವುದು ಅಧಿಕಾರಿಗಳ ಕಾರ್ಯವಾಗಿದೆ. ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ನಲ್ಲಿ ಖಾತೆ ತೆರೆದು ಸಾರ್ವಜನಿಕರು ಈ ಯೋಜನೆಯ ಅನುಕೂಲ ಪಡೆಯಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಉಮೇಶ್ ಜಾಧವ್ ಅವರು ಸ್ವಂತ ಅವರೇ ಒಂದು ಖಾತೆಯನ್ನು ತೆರೆದರು. ಮತ್ತೊಮ್ಮೆ ಮರು ಜೀವ ಕೊಟ್ಟಿದ್ದಾರೆ. ಇವತ್ತು ಅನೇಕ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ನಮಗೆ ಸ್ವಲ್ಪ ನೋವಾಗ್ತದೆ. ಯಾವುದೇ ಸರ್ಕಾರ ಇರಲಿ ಯಾರೇ ಇರಲಿ ಒಳ್ಳೆ ಕಾರ್ಯಕ್ರಮ ಬಂದಾಗ ಅದನ್ನು ಜನರಿಗೆ ತಲುಪಿಸೋದು ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳ ಕೆಲಸ ಇರುತ್ತೆ. ಬಹಳ ಒಳ್ಳೆ ಸ್ಕೀಮ್ಗಳು ಇವತ್ತು ಸವಿಸ್ತಾರವಾಗಿ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ನಂತರ ಬಹಳ ಒಳ್ಳೆ ಬ್ರೋಚರ್ ಇದೆ ನನಗೆ, ಈಗ ನನ್ನ ಟೈಮ್ ಸಿಗ್ನಲ್ ನೋಡಲಿಕ್ಕೆ ಈಗ ನೋಡ್ತಾ ಇದ್ದೇನೆ. ಇದರಲ್ಲಿ ಏನ್ ಬರೀದಂದ್ರೆ ಜೋಡಿಯ ನಾತ ಹೋಲಿಯೇ ರಿಸ್ತೋಂಕ ಖಾತಾ. ಇವತ್ತು ನಾವೆಲ್ಲ ರಿಸ್ತೋಂಕ ಖಾತಾ ಓಪನ್ ಮಾಡಬೇಕು. ಇವತ್ತು ನಮ್ಮ ಅನೇಕ ಪತ್ರಕರ್ತ ಬಂಧುಗಳಿದ್ದಾರೆ, ದೇ ಆರ್ ವೆರಿ ಇಂಪಾರ್ಟೆಂಟ್ ಪೀಪಲ್. ನಮ್ಮ ಒಂದು ಬ್ರಿಡ್ಜ್ ಇದ್ದಾರೆ ನಮ್ಮ ಸರ್ಕಾರದ ಸ್ಕೀಮ್ಗಳು ಮತ್ತು ಜನರ ಮಧ್ಯೆ, ನಮ್ಮ ಸರ್ಕಾರದ ಪ್ರೋಗ್ರಾಮ್ಗಳು ಸಮಾಜದ ಕಟ್ಟ ಕಡೆ ಮನಸ್ಸಿಗೆ ಮುಟ್ಟಿಸ್ಲಿಕ್ಕೆ ಅವರು ಒಳ್ಳೆ ಒಬ್ಬ ಸಂಪರ್ಕದ ಸೇತುವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ. ಈ ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಸೇರಿದಂತೆ ಅನೇಕ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಚುಂಚೋಳಿ ಪಟ್ಟಣದಲ್ಲಿ ತಾಲೂಕಾ ಪಂಚಾಯಿತಿ ಮುಂದೆ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘವು ಸರ್ಕಾರಿ ಭೂಮಿ ಪಟ್ಟಕ್ಕಾಗಿ, ಮನೆ ನಿವೇಶನಕ್ಕಾಗಿ ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಜಾರಿಯಾಗುವಂತೆ ಆಗ್ರಹಿಸಿ ತಾಲೂಕಾ ಪಂಚಾಯತ್ ಮುಂದೆ ಪ್ರತಿಭಟಿಸಿದ್ರು. ಹೌದು, ಪ್ರತಿಭಟನೆಯನ್ನು ಉದ್ದೇಶಿಸಿ ಸಂಘದ ರಾಜ್ಯ ಅಧ್ಯಕ್ಷ ನಿತ್ಯಾನಂದ ಸ್ವಾಮಿ, ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಶರಣಬಸಪ್ಪ ಮಮಶೆಟ್ಟಿ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಜಿಲ್ಲಾ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಮಾತನಾಡಿದರು. ನಂತರ ಕೂಡಲೇ ಸರ್ಕಾರಿ ಭೂಮಿ ಸಾಗುವಳಿ ಮಾಡುತ್ತಿದ್ದ ಅಲ್ಲದೆ ಅರ್ಜಿ ಹಾಕಿದ ಎಲ್ಲ ಬಡವರಿಗೆ ಪಟ್ಟ ಕೊಡಬೇಕು, ಅರಣ್ಯ ಇಲಾಖೆಯಿಂದ ಕೊಡುತ್ತಿರುವ ಕಿರುಕುಳ ತಪ್ಪಿಸಬೇಕು ಎಂಬ ಇತ್ಯಾದಿ ಬೇಡಿಕೆಗಳ ಮನವಿಯನ್ನ ಗ್ರೇಡ್ 2 ತಹಸೀಲ್ದಾರ್ ಮಾಣಿಕ ಅವರಿಗೆ ಸಲ್ಲಿಸಿದರು. ಹೊಟ್ಟೆಪಾಡಿಗಾಗಿ ತಮ್ಮ ಸ್ವಂತ ಕಂದಮಗಳನ್ನು ಮಾರಾಟ ಮಾಡಿರ್ತಕ್ಕಂಥ ಕರಾಳ ಚರಿತ್ರೆ ಇರತಕ್ಕಂಥ ಒಂದು ತಾಲೂಕು. ಈ ತಾಲೂಕಿನ ಸಮಸ್ಯೆ ಕೂಲಿಕಾರರ ಸಮಸ್ಯೆ, ಅವರಿಗೆ ಕೂಲಿ ಇಲ್ಲ, ಕೆಲಸ ಇಲ್ಲ. ಹೀಗಾಗಿ ಅನೇಕ ಜನ ಪ್ರತಿ ವರ್ಷ ವಲಸೆ ಹೋಗ್ತಾರೆ, ಕೆಲವರು ಹೋದವರು ವಾಪಸ್ ಬರುವುದೇ ಇಲ್ಲ, ಅಲ್ಲೇ ಸೆಟ್ಲ್ ಆಗ್ತಾರೆ. ಇಲ್ಲ ಸರ್, ಕೂಲಿ ಕಾರ್ಮಿಕರಿಗಾಗಿ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆ ಮಾಡಿದೆ. ಹೌದು ಹೌದು, ನಮ್ಮ ಹೋರಾಟದ ಪರಿಣಾಮವಾಗಿ 2005 ಆ ಕಾಯ್ದೆ ಬಂದಿದೆ. ಈ ಸಂದರ್ಭದಲ್ಲಿ ಶಂಕರ್ ರಾಠೋಡ್, ಮಲ್ಲಿಕಾರ್ಜುನ್, ಜಾಫರ್ ಖಾನ್ ಮಿರಿಯಾಣ, ಮಲ್ಲಮ್ಮ ಕೋಡ್ಲಿ, ಜಗದೇವಿ ಚಂದನ್ ಕೇರಾ, ಪ್ರದೀಪ್ ತಿರ್ಲಾಪುರ್, ತುಳಜಪ್ಪ ರುಸ್ತಂಪುರ್, ಚಂದ್ರಮ್ಮ ಪೋಚಾವರಂ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬೆಳಗಾವಿಯಲ್ಲಿ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದ್ದು ಬೆಳ್ಳೆ ಬೆಳಗ್ಗೆ ಆಕಳ ಕರು ಒಂದು ನಾಯಿಗಳಿಗೆ ಆಹಾರವಾಗಿದೆ. ತನ್ನ ಕರು ನಾಯಿಗಳಿಗೆ ಆಹಾರವಾದ ದುಃಖದಲ್ಲಿ ಹಸು ಮೂಕ ರೋದನೆಯಿಂದ ಬೊಬ್ಬೆ ಹಾಕಿ ಮರುಗಿತು. ಬೆಳಗಾವಿ ನಗರದಲ್ಲಿ ಶನಿವಾರ ಕೂಟದಲ್ಲಿ ಹಸುವಿನೊಂದಿಗೆ ಮಲಗಿದ್ದ ಕರುವನ್ನ ಬೀದಿ ನಾಯಿಗಳ ತಂಡ ಹೊಸಕ್ಕಿ ಹಾಕಿದ್ದು ನೋಡುಗರ ಮನ ಕಲುಕಿತು. ಅಸಹಾಯಕ ಹಸುವಿನ ಮರುಕ ಜನತೆಗೆ ದುಃಖ ಭರಿಸಿದೆ. ಬೀದಿ ನಾಯಿಗಳ ಕಾಟ ತಪ್ಪಿಸುವಂತೆ ಗೋಗರಿಯುವ ಜನತೆಗೆ ಆಡಳಿತ ಮಾತ್ರ ಯಾವುದೇ ಸ್ಪಂದನೆ ನೀಡಿಲ್ಲ. ಬದಲಾಗಿ ಸಾಕು ನಾಯಿಗಳನ್ನ ಹಿಡಿದು ಸಾಗಿಸಿ ಬಿಲ್ ಚುಕ್ತ ಮಾಡಿಕೊಳ್ಳಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಸಾರ್ವಜನಿಕರಿಗೆ ಹಾಗೂ ಪುಟ್ಟ ಮಕ್ಕಳಿಗೆ ಬೀದಿ ನಾಯಿಗಳು ಆತಂಕ ಉಂಟು ಮಾಡಿದ್ದು ಮುಂದಿನ ಆಡಳಿತದ ನಡೆಯತ್ತ ನೋಟ ನೆಟ್ಟಿದೆ.
ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಸುತ್ತಮುತ್ತ ಧಾರಾಕಾರ ಮಳೆ ಸುರಿದಿರುವುದರಿಂದ ರಸ್ತೆ ಸಂಪರ್ಕ ಬಂದಾಗಿದೆ. ಎಸ್, ಮಳೆಯ ರಭಸಕ್ಕೆ ಗಿಡ ಮರಗಳು ನೆಲಕ್ಕೆ ಹುರುಳಿ ಹಳ್ಳಕ್ಕೆ ಹರಿದು ಬಂದು ಬ್ಯಾರೇಜ್ನಲ್ಲಿ ಸಿಲುಕಿಕೊಂಡಿದ್ದನ್ನ ನಗರ ಪಾಲಿಕೆ ಅಧಿಕಾರಿಗಳಿಗೆ ತಕರಾರು ಮಾಡಿದ್ರು. ಮರ ತೆರವುಗೊಳಿಸಿರಲಿಲ್ಲ. ಕಾರಣ, ಅತಿಯಾದ ಮಳೆ ನೀರು ಹೋಗಲು ಅವಕಾಶ ಇರದ ಕಾರಣದಿಂದಾಗಿ ನಿಪ್ಪಾಣಿಯಿಂದ ಜತ್ರಟಾವೇಸ್, ಲಕ್ನಾಪುರ್ ಗ್ರಾಮ, ಕೆಸರಕರ ತೋಟ, ವಾಲಿಕರ ತೋಟ, ಇಲ್ಲಿ ವಾಸಿಸುವ ಸಾವಿರಾರು ಜನರು ರಸ್ತೆ ಸಂಪರ್ಕ ಕಳೆದುಕೊಂಡು ಮಕ್ಕಳು ಶಾಲೆಗೆ, ಹಿರಿಯರು ಆಸ್ಪತ್ರೆಗೆ ಹೋಗದೆ ಅಲ್ಲಿಯೇ ಉಳಿದುಕೊಂಡು ತುಂಬಾನೇ ತೊಂದರೆ ಅನುಭವಿಸುತ್ತಿದ್ದಾರೆ. ಹಾಗೂ ಇನ್ನುಳಿದ ಜನರು ಕೆಲಸಕ್ಕೆ ನಗರಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ. ಅಡ್ಡಲಾಗಿ ನಿರ್ಮಿಸಲಾದ ಗೋಡೆಯ ಮುಖಾಂತರ ಜೀವ ಭೀತಿಯಲ್ಲಿ ಓಡಾಡುತ್ತಿದ್ದಾರೆ. ಈವರೆಗೆ ಜಡ್ಪಿ, ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ತಕರಾರು ನೀಡಿದ್ರು, ಏನು ಪ್ರಯೋಜನ ಆಗಿಲ್ಲ, ಬರೀ ಆಶ್ವಾಸನೆ ನೀಡಿ ಕಳುಹಿಸುತ್ತಾರೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು. ನಿಮ್ಮ ಭಾಗದಲ್ಲಿ ಏನು ತೊಂದರೆ ಇದೆ ಸದ್ಯ ಸಮಸ್ಯೆ? ನಮ್ಮ ಭಾಗದಲ್ಲಿ ಇದು 13ನೇ ವಾರ್ಡ್ ನಲ್ಲಿ ಇದು ಕೇಸರ್ಕರ್ ಮಳ, ಪಾಟೀಲ್ ಮಳ, ವಾಲಿಕರ್ ಮಳ ಮತ್ತು ನಾಯಕವಾಡಿ ಮೂರು ವಾಡಿಗಳು, ಮಳ ಮತ್ತು ವಾಡಿಗಳು ಇಲ್ಲಿ ಲಕ್ನಾಪುರ ಹತ್ರ ಇದ್ದಾರೆ. ನಿಪ್ಪಾಣಿದಿಂದ ಅವ್ರಿಗೆ ಹೋಗು ಬರುವ ಸಂಪರ್ಕ ಕಟ್ ಆಗಿದೆ. ಇಲ್ಲಿ ಒಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಬ್ಯಾಕ್ ಸೈಡಲ್ಲಿ ಸಮಾಧಿಮಠ ಹಳ್ಳ ಮತ್ತು ಭಾಗವಾನವಾಡ ಹಳ್ಳ ಎರಡೂ ಕೂಡಿ ಸಂಗಮ ಆಗ್ತಾ ಇದೆ ಇಲ್ಲಿ. ಮತ್ತು ಆ ಸಂಗಮದಲ್ಲಿ ಮುಂದೆ ಒಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ದಲ್ಲಿ ಒಂದು ರಾತ್ರಿ ಆಗಸ್ಟ್ದಲ್ಲಿ ಒಮ್ಮೆ ಹಿಂಗಾಗಿದ್ದು, ಮಳೆಗಾಲದಲ್ಲಿ ಗಿಡ ಬಂದು ಇಲ್ಲಿ ಬ್ರಿಡ್ಜ್ ಅಟ್ಕಾಸಿ ಎಲ್ಲ ಬ್ರಿಡ್ಜ್ ಮತ್ತು ರೋಡ್ ಕಿತ್ತು ಹೋಗಿತ್ತು. ಆವಾಗ ನಮ್ಗೆ ಯಾರೂ ಸಹಾಯ ಮಾಡಿಲ್ಲ, ಬರೀ ರೋಟ್ರಿ ಕ್ಲಬ್ ನಿಪ್ಪಾಣಿ ಅವರು ಜೆ ಸಿ ಬಿ ಕೊಟ್ಟರು ಮತ್ತು ಎಲ್ಲ ಜನರು ಎಲ್ಲ ವರ್ಗಣಿ ತೊಗೊಂಡು ತಮ್ಮ ತಮ್ಮ ಎಲ್ಲರೇ 100-200 ರುಪೀಸ್ ಎಲ್ಲರ ಕಡೆಯಿಂದ ತೊಗೊಂಡು ಇವರು ಹೋಗು ಬರುವಾಗ ಅವರು ಒಂದು ರಸ್ತೆಗೆ ಎಲ್ಲ ಮಾಡ್ಕೊಂಡ್ರಿ ಅವರು. ಈ ಸಂದರ್ಭದಲ್ಲಿ ತ್ಯಾತ್ಯಾ ಸಾಹೇಬ್ ವಾಲಿಕರ್, ಧರ್ಮೇಂದ್ರ ಪಾಟೀಲ್, ದಿಲೀಪ್ ಗಾಯಕ್ವಾಡ್, ಮಲಗೌಂಡ ಪಾಟೀಲ್, ದಿಲೀಪ್ ಪಟಾಡೆ ಉಪಸ್ಥಿತರಿದ್ದರು. ಕಳೆದ ಅಕ್ಟೋಬರ್ 20ರಂದು ಯಾದಗಿರಿ ನಗರ ಪೊಲೀಸ್ ಠಾಣೆ ಎದುರುಗಡೆಗೆ ಜೆಡಿಎಸ್ ಕಾರ್ಯಕರ್ತ ಮಾರ್ಕಂಡಪ್ಪ ಎಂಬುವರನ್ನ ಪಿಎಸ್ಐ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಧರಣಿ ನಡೆಸಿ ಪ್ರತಿಭಟನೆ ನಡೆಸಿದರು. ಯಾದಗಿರಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಅವರು ಜೆಡಿಎಸ್ ಕಾರ್ಯಕರ್ತ ಮಾರ್ಕಂಡಪ್ಪ ಎಂಬುವರ ಮೇಲೆ ಕಳೆದ ಅಕ್ಟೋಬರ್ 20ರಂದು ಹಲ್ಲೆ ನಡೆಸಿದ್ರು. ಇಂತಹ ಹಲ್ಲೆಯನ್ನ ಖಂಡಿಸಿ ಯಾದಗಿರಿ ಜಿಲ್ಲಾ ಜೆಡಿಎಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆ ನಡೆಸಿದ್ರು. ಅಲ್ಲದೆ ಜೆಡಿಎಸ್ ಕೂಡ ಹಲ್ಲೆಯನ್ನ ಖಂಡಿಸಿ ಟ್ವೀಟ್ ಮಾಡಿತು. ಈ ಎಲ್ಲ ಘಟನೆಯ ಬಳಿಕ ಬುಧವಾರದಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತಮ್ಮ ಜೆಡಿಎಸ್ ಕಾರ್ಯಕರ್ತನ ಮೇಲೆ ಯಾದಗಿರಿ ನಗರ ಠಾಣೆಯ ಪಿಎಸ್ಐ ಹಲ್ಲೆ ಖಂಡಿಸಿ ಯಾದಗಿರಿ ಪೊಲೀಸ್ ಠಾಣೆಯ ಎದುರು ಧರಣಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಮೂಲಕ ತಮ್ಮ ಕಾರ್ಯಕರ್ತನ ಮೇಲೆ ವಿನಾಕಾರಣ ಹಲ್ಲೆ ನಡೆಸಿದ ಪಿಎಸ್ಐ ವಿರುದ್ಧ ಕ್ರಮಕ್ಕಾಗಿ ಆಗ್ರಹಿಸಿದ್ದಾರೆ. ನನ್ನ ಹಿನ್ನೆಲೆ ಗೊತ್ತಿಲ್ಲದ ಅಧಿಕಾರಿ ಸೆಕ್ಷನ್ 144 ಜಾರಿ ಮಾಡಿದ್ದಾರೆ. ನಮ್ಮ ಹೋರಾಟ ಶಾಂತಿಯುತವಾಗಿ ಕಾನೂನು ಬದ್ಧವಾಗಿರುತ್ತೆ ಎಂದು ಅವರು ನುಡಿದರು. ನಮಗೆ ಇರುವುದಕ್ಕೆ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿ ಇದ್ದೇವೆ, ಓಟು ಹಾಕಿಸಿಕೊಳ್ಳುವಾಗ ಬರ್ತೀರಿ, ಈಗ ಯಾರು ನಮ್ಮನ್ನು ಕೇಳುವುದಿಲ್ಲ ಎಂದು ವೃದ್ಧೆ ಸಂತ್ರಸ್ತರೊಬ್ಬರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಸ್, ಬಾದಾಮಿ ತಾಲೂಕಿನ ಕಿತ್ತಲಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದ್ದು, ಮಲಪ್ರಭಾ ನದಿ ಪ್ರವಾಹ ಸಂತ್ರಸ್ತರ ಈರವ್ವ ತಳವಾರ್ ಎಂಬ ವೃದ್ಧ ಮಹಿಳೆ ಮಾರ್ಗ ಮಧ್ಯೆ ಸಿದ್ದರಾಮಯ್ಯ ವಾಹನ ತಡೆದು ತಮ್ಮ ಕಷ್ಟ ತೋಡಿಕೊಂಡ್ರು ಮತ್ತು ಸೂಕ್ತವಾದ ನೆಲೆ ಕಲ್ಪಿಸುವಂತೆ ಇದೇ ವೇಳೆ ಮನವಿ ಮಾಡಿದ್ರು. ಇನ್ನು ಮಾರ್ಗ ಮಧ್ಯೆ ವಾಹನ ತಡೆದ ಸಂತ್ರಸ್ತರ ಅಹವಾಲು ಆಲಿಸುವಾಗ ಸಿಎಂ ಯಡಿಯೂರಪ್ಪನವರ ವಿರುದ್ಧ ಹಾಸ್ಯದ ಮೂಲಕ ಸರ್ಕಾರ ಫೇಲ್ಯೂರ್ ಎಂದು ಸಂತ್ರಸ್ತರಿಗೆ ಸಿದ್ದರಾಮಯ್ಯ ಸಮಜಾಯಿಸಿ ನೀಡಿದ್ರು. ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರಿಗೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬಾಲಕಿಯೊಬ್ಬಳು ಪತ್ರ ಬರೆದ ವಿಚಾರದ ಬಗ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯಿಸಿದ್ದು ಇದು ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಮಿನಿಸ್ಟರ್ ಅಂತ ತೋರಿಸುತ್ತದೆ ಎಂದರು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಗೋವನಕೊಪ್ಪ ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಪ್ರವಾಹ ನಿರ್ವಹಣೆ ಹಾಗೂ ನೆರೆ ಪರಿಹಾರದ ವಿಚಾರದಲ್ಲಿ ಬಿಜೆಪಿಯವರು ನನ್ನ ಪ್ರಕಾರ ಸೀರಿಯಸ್ ಆಗಿಲ್ಲ, ದೇ ಆರ್ ನಾಟ್ ಅಟ್ ಆಲ್ ಸೀರಿಯಸ್ ಎಂದು ಅವರು ಹೇಳಿದ್ರು. ಅದು ಅಲ್ಲದೆ ಸುಮ್ಮನೆ ತೋರಿಕೆಗೋಸ್ಕರ ಧೂಪ ಆಗ್ತಾರಲ್ಲ ಹಾಗೆ ಮಾಡಿದ್ದಾರೆ, ಬರ ಬಂದಾಗ, ಪ್ರವಾಹ ಬಂದಾಗ, ಜನ ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಅವರ ಸಮಸ್ಯೆ ಕೇಳುವುದು ಯಾವುದೇ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ ಎಂದು ಅವರು ತಿಳಿಸಿದ್ರು. ಹರಿದು ಬರುತ್ತದೆ, ಆದ ಕಾರಣ ಯಾರು ಕೂಡ ಈ ರಸ್ತೆ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ.
ನೀವು ನಿಜವಾಗಿಯೂ ಜನಸೇವೆ ಮಾಡಲು ಪ್ರಮಾಣ ಮಾಡಿದರೆ, ನಿಮ್ಮ ರಾಜಕಾರಣಿಗಳು ಆಗಿದ್ದರೆ ಒಂದು ರಸ್ತೆ ಕೂಡ ಮಾಡುವುದಾಗಿದ್ದರೆ ನೀವು ಯಾಕೆ ಜನಪ್ರತಿನಿಧಿ ಆಗಬೇಕು? ದಯವಿಟ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಿ, ಇದನ್ನು MLA ತನಕ ಶೇರ್ ಮಾಡಿ. ಇವಿಷ್ಟು ಈವರೆಗಿನ ಸುದ್ದಿಗಳು.